ಟಿ ನರಸೀಪುರ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಹೊಸ ಮುಖಕ್ಕೆ ಮಣೆ ಹಾಕಿದ ರಾಜ್ಯ ಬಿಜೆಪಿ ಡಾಕ್ಟರ್ ರೇವಣ್ಣಗೆ ಫೈನಲ್ ಆಯ್ತಾ ನರಸೀಪುರ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಭಾರತಿ ಶಂಕರ್ ಅರವಿಂದ ಪ್ರತಿಭಾ ಶ್ರೀನಿವಾಸ್ ಪ್ರಸಾದ್ ಅವರ ಮಗಳು ಏನು ಕಳೆದ ಮೂರ್ನಾಲ್ಕು ತಿಂಗಳಿಂದ ಹೆಸರು ತೇಲ್ಬಿಟ್ಟಿದೆ ಬಿಟ್ಟಿದ್ದು ಹೆಸರುಗಳು ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ತಲುಪಿದೆ ಅನ್ನೋ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಕೇಳಿ ಬರ್ತಿರುವಂತಹ ಹೆಸರು ಅಧಿಕೃತವಾಗಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷೆ ಅಫಿಷಿಯಲ್ ಅಲ್ಲ ಕೇಳಿ ಬರ್ತಿರುವ ಹೆಸರು ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಬಾವುಟವನ್ನ ಹಿಡಿದಿದ್ದಾರೆ ಬಿಜೆಪಿಯ ಬಾವುಟವನ್ನು ಹಿಡಿದಿದ್ದಾರೆ ಡಾಕ್ಟರ್ ರೇವಣ್ಣ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೃತ್ತಿ ಮಾಡ್ತಿದ್ದವರು ವೈದ್ಯರಾಗಿ ಆ ನಂತರದಲ್ಲಿ ಆರ್ ಎಸ್ ಅನ್ನು ಘೋಷಿಸಿ ಅವ್ರಿಗೇನು ಗ್ಯಾರಂಟಿ ಕೊಟ್ಟವರು ಪಕ್ಷದವ್ರಿಗೆ ಗೊತ್ತಿಲ್ಲ ಕಳೆದ ಮೂರ್ನಾಲ್ಕು ದಿನಗಳಿಂದ ಚರ್ಚೆ ಆಗ್ತಿರುವಂತಹ ಹೆಸರು ಇವತ್ತು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಲ್ಲಿ ಮಹಾದೇವಪ್ಪ ಕಳೆದ ಬಾರಿ ಸೋತಿದ್ರು ಅಶ್ವಿನ್ ಗೆದ್ದಿದ್ದಾರೆ ಭಾರತಿ ಶಂಕರ್ ತೊಂಬತ್ತೊಂಬತ್ತು ಬಿಜೆಪಿ ಎಂ ಎಲ್ ಟಿ ನರಸೀಪುರ ಹೌದು ಸೊ ಅವರು ಕೂಡ ಆಸ್ಪ್ರೆಡೆಂಟೆ ಇನ್ನು ಸಾಮ್ರಾಟ್ ಸುಂದ್ರೇಶ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ ಹಿಂಗೆಲ್ಲ ಬಲ ಇದೆ ಲಿಸ್ಟ್ ಇದೆ ಬಟ್ ಬಿಜೆಪಿ ಬಿಜೆಪಿಗೆ ಹೇಳಿಕೊಳ್ಳು ಅಂದ್ರೆ ಇದೆ ಬಲ ಇದೆ ಗೆಲ್ಲುವಂತ ರೇಸ್ ಅಲ್ಲಿ ಇಲ್ಲ ಬಟ್ ಈ ಚುನಾವಣೆ ಹೆಂಗ್ ಬೇಕಾದ್ರೂ ಚೇಂಜ್ ಕಡೆ ಹತ್ತಿನಲ್ಲಿ ತಿರ್ಗ್ಬಿಡ್ತಪ್ಪ ಅವ್ರಿಗೆ ಅಲೆ ಹಬ್ಸ್ಬಿಟ್ಟ ಅಂತಾರೆ ನೋಡ್ಬೇಕು ಸದ್ಯಕ್ಕೆ ಸೋಮಣ್ಣ ಚಾಮರಾಜನಗರದ ಬಿಜೆಪಿ ಕ್ಯಾಂಡಿಡೇಟ್ ಆದರೆ ಆದರೆ ಟಿ ನರಸೀಪುರದಲ್ಲಿ ಬಿಜೆಪಿ ಒಂದು ಶಕ್ತಿ ಬರಬಹುದು ಬರುತ್ತೆ ನೋಡ್ಬೇಕು ಬಟ್ ಇಲ್ಲಿ ಅಶ್ವಿನ್ ತುಂಬಾ ಟಫ್ ಫೈಟ್ ಕೊಡ್ತಾ ಇದಾರೆ ಮಹಾದೇವಪ್ಪಂದಾಗಲೇ ಘೋಷಣೆ ಆಗಿದೆ ಅವ್ರ ಮಗನ ಟಿಕೆಟ್ ಮಿಸ್ ಆಗಿದೆ ಹೌದು ರಾಜಕಾರಣದಲ್ಲಿ ಏನೋ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಅವರ ನಿರ್ಧಾರ ತಗೊಂಡವ್ರ ಅವರು ನೋಡ್ಬೇಕು ಟಿಕೆಟ್ ಘೋಷಣೆ ಆಗಬೇಕು ಜೆಡಿಎಸ್ ನಿ ಅಶ್ವಿನಿ ಗಾಲೆ ಘೋಷಿತ ಅಭ್ಯರ್ಥಿ ಹಾಲಿ ಶಾಸಕರು ವಿಶೇಷ ನಿಮ್ ಪ್ರಕಾರ ಟಿನರ್ಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಯಾವ ಪಕ್ಷ ಅಧಿಕಾರ ಯಾರು ಗೆಲ್ತಾರೆ ಶಾಸಕರಾಗ್ತಾರೆ ಯಾಕೆ ರಾಜ್ಯದ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಯೋಗ್ಯರು ವಿಧಾನಸೌಧದ ಮೆಟ್ಟಲ್ ಹತ್ತಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ನಾವು ಕೆಳಕಳಿಯ ಮನವಿಯನ್ನ ಮಾಡ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಯಾರೂ ಕೂಡ ಯೋಗ್ಯರಲ್ಲ ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಇರುತ್ತೆ ನೋಟವನ್ನು ಒತ್ತಿ ನಮಗೆ ಯಾರು ಸೂಕ್ತವಾದ ಅಭ್ಯರ್ಥಿ ಅಲ್ಲ ಅನ್ನೋದನ್ನ ಅಟ್ಲೀಸ್ಟ್ ತಿಳಿಸಿ ಎಲೆಕ್ಷನ್ ಕಮಿಷನ್ ಇಲ್ಲ ಅಂತ ನೀವು ಜಾಸ್ತಿ ನೆಕ್ಸ್ಟ್ ಅಲ್ಲಿ ಹುಡುಕಣ ನಿಮ್ ಕ್ಷೇತ್ರಕ್ಕೆ ಬಂದು ಯಾರು ಇಪ್ಪತ್ತೆಂಟಕ್ಕೆ ನಮ್ಮ ಉದ್ದೇಶ ಎಷ್ಟೇ ಯೋಗ್ಯರು ವಿಧಾನಸೌಧಕ್ಕೆ ಬರಬೇಕು ಹೌದು ಗೆದ್ದು ಲೂಟಿ ಮಾಡರು ಗೆದ್ದು ಶೋಕಿ ಮಾಡರು ಗೆದ್ದು ನಾಪತ್ತೆ ಆಗರು ಹೆಸರಿಗಷ್ಟೇ ಎಂ ಎಲ್ ಎ ಆಗರ್ ಬೇಡ ನಮ್ಗೆ ಹೌದು ಕೆಲಸ ಮಾಡರ್ಬೇಕು ಅಂತ ಆಯ್ಕೆ ಮಾಡೋಣ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ